ಅವರಿವರೆಲ್ಲ ಎಲ್ಲರ ತೊರೆದು ಬಂದವರು. ಆದ್ರೆ ಇವತ್ತಿನ ದಿನಮಾನ ಕಾಲದಲ್ಲಿ ನಮಗೆ ಈ ದಿನಮಾನ ಕಾಲದಲ್ಲಿ ಅನುಪಮ ತಾಯಿಯವರು ಮಾತನಾಡೋ ಹೇಳಿದ್ರು, ನಮ್ಮ ಇಲ್ಲಿ ದೇಹ ಇದೆ, ಬುದ್ಧಿ ಇದೆ, ಓದುವಿಕೆಗೆ ಕಣ್ಣು ಕೊಟ್ಟಿದ್ದಾನೆ ದೇವರು, ಎಲ್ಲವನ್ನು ಕೇಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ, ಮೋಸ ಮಾಡಲಿಕ್ಕೆ ಕೈ ಕೊಟ್ಟಿದ್ದಾನೆ, ಆದ್ರೆ ಮಾತನಾಡಲಿಕ್ಕೆ ಬಾಯಿ ಕಟ್ಕೊಂಡು ಬಿಟ್ಟಿದೀವಿ ಅಲ್ಲ ಅಂತ. ಎಂತಹ ಮಾತು, ಎಂತಹ ಮಾತು ಅಂದ್ರೆ ಅದು ಬಹಳ ದೊಡ್ಡ ಮಾತು. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಉಡಾಣ ಓಣಿ ಓಣಿಯನ್ನು ಹಾಳು ಮಾಡಿದ್ರೆ ಸಂಭಾವಿತರು ಊರನ್ನ ಹಾಳು ಮಾಡಿದ್ರು. ಉಡಾರು ಬರೀ ಓಣಿ ಹಾಳು ಮಾಡ್ತಾರಂತೆ, ಸಂಭಾವಿತರು ಇಡೀ ಊರನ್ನೇ ಹಾಳು ಮಾಡಿದ್ರು. ಈಗ ನಾವು ಮಾತನಾಡೋದಿರೋದೆಲ್ಲ ಸಂಭಾವಿತರು, ಇದನ್ನು ಬರೆದಿಟ್ಕೋಬೇಕು ನಾವು. ಸತ್ಯವನ್ನು ತಿಳಿದು ಮಾತನಾಡದೆ ಯಾರು ಕುಳಿತೀವಿ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವು ಗೊತ್ತಿಲ್ಲದೆ ಹಾಳು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ದುರ್ಜನರಿಗಿಂತ ಸಜ್ಜನರು ಬಹಳ ಡೇಂಜರು. ದುರ್ಜನರು ಒಂದೇ ಕೆಟ್ಟ ಕೆಲಸವನ್ನು ಮಾಡಬಹುದು, ಸಜ್ಜನರು ಬಹಳ ಡೇಂಜರ್. ನಮ್ಗೆ ಯಾಕೆ ಬೇಕು ಸುಮ್ಮನೆ ಕೂತ್ಕೊಳ್ತಾರೆ? ಇವತ್ತು ಬುದ್ಧ ಆ ಕೆಲಸ ಮಾಡಲಿಲ್ಲ, ಬಸವಣ್ಣನವರ ಕೆಲಸ ಮಾಡಲಿಲ್ಲ, ಅಂಬೇಡ್ಕರ್ ಕೆಲಸ ಮಾಡಲಿಲ್ಲ. ನನಗೆ ದಲಿತ ಸಮುದಾಯದ ಬಗ್ಗೆ ಕಳಕಳಿಯೂ ಇದೆ, ಪ್ರೀತಿಯೂ ಇದೆ, ಆದರೆ ಅಷ್ಟೇ ನನಗೆ ನಿಮ್ಮ ಮೇಲೆ ಬೇಸರವೂ ಇದೆ. ಯಾಕೆಂದರೆ ದಲಿತ ಸಮುದಾಯದವರು ಈ ದೇಶದ ಅಧಿಕಾರದ ವ್ಯವಸ್ಥೆಗೋಸ್ಕರ ಮತೀಯವಾದಿಗಳ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ನೋವಿದೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಒಂದು ಸಣ್ಣ ಪಂಚಾಯತಿಯಿಂದ ಹಿಡಿದು ಕೊನೆಯವರೆಗೂ ತಮ್ಮ ರಾಜಕಾರಣದ ಅಧಿಕಾರಕ್ಕೋಸ್ಕರ ಮತೀಯವಾದಿಗಳ ಕೈ ಜೋಡಿಸಿಬಿಟ್ಟು ಮತೀಯವಾದಿಗಳ ಜೊತೆಯಲ್ಲಿ ಸಂಪರ್ಕ ಮಾಡಿಬಿಟ್ರು. ನಾನು ಅದಕ್ಕೆ ಒಂದು ಕಡೆ ಹೇಳ್ತಾ ಇರ್ತೇನೆ, ನಾನು ಯಾರು ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ, ಒಂದು ಕಾಲದಲ್ಲಿ ದಲಿತರನ್ನ ಮೇಲ್ವರ್ಗದವರು ಶೋಷಣೆ ಮಾಡಿದಾರ ಅನ್ನೋದು ಇತಿಹಾಸದಲ್ಲಿದೆ. ಆದರೆ ಇವತ್ತಿನ ದಲಿತ ಸಮುದಾಯದಲ್ಲಿ ಎಲ್ಲ ಮೀಸಲಾತಿಯನ್ನು ಪಡೆದುಕೊಂಡು ದೊಡ್ಡವರಾದ ಮೇಲೆ ಪುನಃ ಮತೀಯವಾದಿಗಳ ಜೊತೆಯಲ್ಲಿ ಕೈ ಸೇರಿಸಿಕೊಂಡು ಈ ದಲಿತ ಸಮುದಾಯವನ್ನು ಹಾಳು ಮಾಡುತ್ತಿರೋರು ದಲಿತರೆಂದರೆ ದಲಿತರನ್ನು ಹಾಳು ಮಾಡುವ ವ್ಯವಸ್ಥೆ ನಿಂತುಕೊಂಡಿದೆ. ಒಂದು ಕಡೆ ಕಾಣ್ತಾ ಇದ್ದೇವೆ ನಾವು, ಎಲ್ಲಿದ್ದೀರಿ ನೀವು? ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ದಲಿತ ಸಮುದಾಯದವರು ದೊಡ್ಡವರಾಗಿದ್ದೀರಿ, ನೀವು IAS ಆಗಿದ್ದೀರಿ, IPS ಆಗಿದ್ದೀರಿ, ಮೀಸಲಾತಿಯನ್ನು ಪಡೆದುಕೊಂಡು ದೊಡ್ಡವರಾಗ್ರಿ, ಪುನಃ ಯಾರ ಕೈ ಜೋಡಿಸಿದ್ರಿ ನೀವು? ಯಾರ ಜೊತೆಯಲ್ಲಿ ಹೋದ್ರಿ ನೀವು? ಯಾರ ಜೊತೆಯಲ್ಲಿ ನೀವು ಇವತ್ತು ಅಧಿಕಾರದ ಒಳಗಡೆ ಕುಳಿತಿದ್ದೀರಿ? ಇದನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು, ಇದನ್ನ ಪ್ರಶ್ನೆ ಮಾಡಿಕೊಳ್ಬೇಕು. ಈ ರೀತಿ ಹೋಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಇವತ್ತು ನಾವು ಜಗತ್ತಿನವರು ಹೇಳ್ತಿದ್ರು, ಈ ದೇಶದೊಳಗಡೆ ನಾವು ಅಧಿಕಾರವನ್ನು ಹಿಡಿಬಹುದು, ಹಿಡಿಲಿಕ್ಕೆ ದೊಡ್ಡ ಮಾತಾಡ ಹಿಡಿಬಹುದು, ಆದರೆ ಮನಸ್ಸುಗಳು ಎಲ್ಲಿಗೆ ಹೋಗಿದೆ? ಭಾವನೆಗಳನ್ನು ಎಲ್ಲಿ ಇಟ್ಟುಕೊಂಡಿದ್ದೇವೆ? ದೊಡ್ಡ ದೊಡ್ಡ ದಲಿತ ನಾಯಕರಿದ್ದೀರಿ ನೀವೆಲ್ಲರೂ, ಬೇಕಾದಷ್ಟು ಸವಲತ್ತುಗಳನ್ನು ಪಡೆದುಕೊಂಡ್ರಿ, ನಿಮ್ಮ ಮನೆಯ ಉದ್ಘಾಟನೆ ಸಂದರ್ಭದಲ್ಲಿ ವೈದಿಕ ಧರ್ಮದಲ್ಲಿ ಬದುಕ್ತೀವಿ, ಹೋಮ ಅವಮಾನಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ, ಪೂಜೆ ಪುನಸ್ಕಾರಗಳಲ್ಲಿ ಬದುಕ್ತಾ ಇದ್ದೀರಿ. ಯಾವುದನ್ನ ಬುದ್ಧ ಬೇಡ ಅಂತ ಹೇಳ ಅದರ ಹಿಂದೆನೇ ಹೋದ್ರಿ, ಯಾವುದನ್ನ ಬಸವಣ್ಣ ಮುಂದಿನ ಬಾಗಿಲಿನಿಂದ ಕಸ ತೆಗೆದು ಹೋಗಿದ್ರು ಅದನ್ನು ಹಿಂದಿನ ಬಾಗಿಲಿಂದ ತೆಗೆದುಕೊಂಡು ಬಂದು ಇಟ್ಕೊಂಡ್ರಿ. ಈ ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡಲಿಕ್ಕೆ ಜಾಗ ಸಿಗಲಿಲ್ಲ, ನೀರು ಕುಡಿಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಲಿಲ್ಲ ಈ ದೇಶದೊಳಗಡೆ ಜನ, ಗುಡಿಯ ಒಳಗಡೆ ನಿಮ್ಮನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ. ಆದ್ರೆ ದಲಿತರ ಓಣಿಗಳಲ್ಲಿ ಇವತ್ತೆಲ್ಲ ಗಣಪತಿ ಕೂರಿಸುವ ವ್ಯವಸ್ಥೆಗೆ ನಾವು ಬಂದು ನಿಂತುಕೊಂಡಿದ್ದೇವೆ. ಪ್ರಶ್ನೆ ಮಾಡಿಕೊಳ್ಳಿ ದಲಿತರೆ, ಶಿಕ್ಷಣದ ಜೊತೆಗೆ ಈ ದೇಶದಲ್ಲಿ ನಿಮಗಾಗಿರುವ ಆತ್ಮ ಗೌರವಕ್ಕೆ ಬೆಲೆ ಕೊಟ್ಟಂತ ನಿಮ್ಮ ಅಸ್ಮಿತೆಗೆ ಗೌರವವನ್ನು ಕೊಟ್ಟವರು ಅಂಬೇಡ್ಕರ್. ಅದಕ್ಕಾಗಿ ಅಂಬೇಡ್ಕರ್ ಆತ್ಮ ಆಗಬೇಕು, ಅಂಬೇಡ್ಕರ್ ನಿಮ್ಮ ಆತ್ಮ ಆಗಬೇಕು, ನಿಮ್ಮ ಆತ್ಮನ ಅಸ್ಮಿತೆಗೆ ಗೌರವ ಕೊಟ್ಟವರು ಅಂಬೇಡ್ಕರ್. ನಿಮಗೆ ಎಲ್ಲಿ ತಗೊಂಡಿದ್ದೀರಿ ನೀವು? ಹೇಳಲಾಗಲಿ ಜಗತ್ತವರು ಮಾತನಾಡೋದಿಗೆ, ನನ್ನನ್ನು ಮಸೀದಿಗೆ ಕರ್ಕೊಂಡೋದ್ರು ನಮಾಜ್ ಮಾಡಿದೆ, ಗುಡಿ ಕರ್ಕೊಂಡೋದ್ರು ನಮಾಜ್ ಮಾಡಿದೆ. ನಮ್ಮ ದೇವರು ಪವರ್ಫುಲ್ ಇಲ್ಲ, ಅದಕ್ಕಾಗಿ ನಮ್ಮ ದೇವಸ್ಥಾನಕ್ಕೆ ಯಾರು ಕರ್ಕೊಂಡು ಹೋಗ್ಲಿ. ನಿಮ್ಮ ದೇವರು ಪವರ್ಫುಲ್ ಅಲ್ಲ, ನಿಮ್ಮನೇ ಮನುಷ್ಯರಾಗಿ ಕಾಣಿಲ್ಲ, ದೇವರೇನು ಪವರ್ಫುಲ್ ಬರುತ್ತಿದ್ದೇವೆ. ಈ ದೇಶದೊಳಗಡೆ ಮೊದಲು ದಲಿತರಿಗೆ ಬುದ್ಧಿ ಬರಬೇಕು, ಇದನ್ನೇ ಹೇಳ್ತೀನಿ. ದಲಿತರಿಗೆ ಸ್ವಚ್ಛ ಬುದ್ಧಿ ಬರಬೇಕು, ದೇವರು ಧರ್ಮದ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು, ಅವರಿಗೆ ಜ್ಞಾನ ಆಗಬೇಕು, ಅವರಿಗೆ ಅವನ ಭಯದಿಂದ ಮುಕ್ತಾತ್ಮರನ್ನಾಗಿ ತೆಗಿಬೇಕು, ಅವನ ಭಯದಿಂದ ತೆಗಿಬೇಕು, ಆ ಧರ್ಮದ ಭಯದಿಂದ ಹೊರಗಡೆ ತೆಗಿಬೇಕು, ದೇವರ ಭಯದಿಂದ ಹೊರಗಡೆ ತೆಗಿಬೇಕು.
ಎಲ್ಲಿಯವರೆಗೆ ಒಬ್ಬ ಮನುಷ್ಯನಿಗೆ ದೇವರು ಮತ್ತು ಧರ್ಮದ ಭಯ ಇರ್ತದೆ ಅವನು ಬೆಳೆಯೋದೇ ಇಲ್ಲ. ಅವನು ಬೆಳೆಯಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಅದು ಭಯ ಮಾಡಿಬಿಡ್ತದ, ಅದು ಭಯ ಮಾಡ್ತದೆ. ನಾ ಬಹಳ ಜನ ಧಾರವಾಡದ ದಲಿತರು ಬಂದು ನನ್ನ ದೇವಸ್ಥಾನ ಉದ್ಘಾಟನೆ ಕರೆದರು. ತೋತು ನಾ ಬರೋದಿಲ್ಲ ಅಂದೆ. ನಾನು ತುಳಸಿ ಪೂಜೆ ಮಾಡಕ್ ಶುರು ಮಾಡಿದಿರಿ, ಸತ್ಯನಾರಾಯಣ ವ್ರತ ಮಾಡಕ್ ಶುರು ಮಾಡಿದಿರಿ, ಅವ್ರ ಮನೆ ನಿಮ್ಮ ಮನೆ ನಿಮ್ಮ ಗುರುಸಲಿಗೆ ಬಂದವರು ನಿಮ್ಮನ್ನು ಪ್ರೀತಿ ಮಾಡಲ್ಲ. ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಬುದ್ಧಿ ಬಲದಿಂದ ನಿಮ್ಮ ಮೀಸಲಾತಿ ಬಲದಿಂದ ಮನೆ ಕಟ್ಟಿಕೊಂಡ ಮೇಲೆ ನಿಮ್ಮ ಮನೆ ಉದ್ಘಾಟನೆಗೆ ಅವ್ರನ್ನ ಕರ್ಕೊಂಡು ಬಂದು ಮನೆ ಉದ್ಘಾಟನೆ ಮಾಡ್ತೀರಿ ಅಂದ್ರೆ ಯಾವ ಲೆಕ್ಕಾಚಾರ ಬಂತು ಸಮಾಜದ ಒಳಗಡೆ? ಚಿಂತನೆ ಬೇಡ ದಲಿತ ಸಮುದಾಯದವರಿಗೆ. ಕೇರಿ ಒಳಗಡೆ ನಿಮ್ಮನ್ನ ಅಸ್ಪೃಶ್ಯರಾಗಿ ಕಂಡ್ರು, ದೊಡ್ಡವರಾಗಿ ಎದರಿಂದ ದೊಡ್ಡವರಾಗ್ರಿ, ಅಂಬೇಡ್ಕರ್ ಮೀಸಲಾತಿಯಿಂದ ದೊಡ್ಡವರಾಗ್ರಿ. ಈ ದೇಶದೊಳಗಡೆ ಶಂಕರಾಚಾರ್ಯದಿಂದ ದಲಿತರಿಗೆ ನ್ಯಾಯ ಸಿಗಲಿಲ್ಲ, ಮಧ್ವಾಚಾರ್ಯದಿಂದ ನ್ಯಾಯ ಸಿಗಲಿಲ್ಲ, ರಾಮಾನುಜಾಚಾರ್ಯನಲ್ಲಿ ಈ ದೇಶದ ದಲಿತರಿಗೆ ಕೇವಲ ಧರ್ಮದಿಂದ ನ್ಯಾಯ ಸಿಗಲಿಲ್ಲ. ಎಲ್ಲಿ ಅಂಬೇಡ್ಕರ್ ಹಿಡಿದುಕೊಂಡಿದ್ರಿ? ಅಂಬೇಡ್ಕರ್ನ ಕೇವಲ ಮೀಸಲಾತಿ ದಲಿತರಾಗಿ ಹಿಡಿದುಕೊಂಡು, ಅಥವಾ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯುವುದಿಲ್ಲ, ನನ್ನ ರಥವನ್ನು ಅಲ್ಲಿಗೆ ನಿಲ್ಲಿಸಬೇಡಿ, ಮುಂದೆ ಎಳೆದುಕೊಂಡು ಹೋಗಿ ಹಿಂದೆ ತೆಗೆದುಕೊಂಡು ಹೋಗಬೇಡ್ರಿ ಎನ್ನತಕ್ಕಂಥ ಮಾತಿನಂತೆ ನಡೆದಿದ್ದೀರಾ? ಪ್ರಶ್ನೆ ಎಲ್ಲ ಇದು ನಮ್ಮ ಆತ್ಮಲೋಕನ ಮಾಡಿಕೊಳ್ಳೋಣ, ನಮ್ಮ ಚಿಂತನೆಯನ್ನು ನಾವು ಆತ್ಮಲೋಕನ ಮಾಡಿಕೊಳ್ಳೋಣ. ಈ ಸಮಾಜದೊಳಗಡೆ ಏನು ಕೊಟ್ಟಿದ್ದೇವೆ ಅಂಬೇಡ್ಕರ್ಗೆ ನಾವು ನ್ಯಾಯ? ಒಂದು ಗುಡಿ ಒಳಗಡೆ ಅಂಬೇಡ್ಕರ್ನ ಬಿಟ್ಟಿಲ್ಲ ಅಂತಂದ್ರೆ ನಾವು ಇವತ್ತು ನಮ್ಮ ಮನೆಗಳಲ್ಲಿ ದಲಿತರ ಮನೆಗಳಲ್ಲಿ ಯಾವ ಭಾವಚಿತ್ರ ಇರ್ಬೇಕು ಗದ್ದಿಗೆ ಮೇಲೆ? ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು, ಮನೆ ಉದ್ಘಾಟನೆ ಇದ್ದಾರೆ ಅಂಬೇಡ್ಕರ್ ಫೋಟೋ ಇಟ್ಟು ಉದ್ಘಾಟನೆ ಮಾಡ್ಬೇಕು ಮನೆ ಉದ್ಘಾಟನೆ. ಈ ಸಮಾಜದಲ್ಲಿ ಬೆಲೆ ಇಲ್ಲದಂತ ರೀತಿಯಲ್ಲಿ ಇದೆ. ಆದ್ರೆ ಇವತ್ತು ಈ ಪ್ರಶಸ್ತಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬಹಳ ಹತ್ತಿರ ಬಂದು ನಿಂತುಕೊಳ್ತಕ್ಕಂಥದ್ದು. ಬುದ್ಧ ತನ್ನ ಅರಮನೆಯನ್ನು ಬಿಟ್ಟಂತಗಳಿಗೆ, ಬಸವಣ್ಣ ತನ್ನ ತಲೆ ಮೇಲಿದ್ದ ಕಿರೀಟವನ್ನು ತೆಗೆದಂತಗಳಿಗೆ, ಶಾಹು ಮಹಾರಾಜ ತನ್ನ ದಿನನಿತ್ಯದ ಬದುಕಿನಲ್ಲಿ ಕೇವಲ ರಾಜರ ಸಂದರ್ಭದಲ್ಲಿ ಮಾತ್ರ ಡ್ರೆಸ್ ಹಾಕಿ ಮಿಕ್ಕಿನ ಸಂದರ್ಭದಲ್ಲಿ ಸಮುದಾಯದ ಜೊತೆಯಲ್ಲಿದ್ದಂಥ ಸಮಯ, ಇವೆಲ್ಲವೂ ನಮಗೆ ಇನ್ನೂ ಒಂದು ಕಡೆ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸುವಂತ ವೇದಿಕೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಕಾರಣ ಮನುಷ್ಯ ಎಚ್ಚರದಿಂದ ಬದುಕಬೇಕು. ಹೆಟ್ಟಾಳಾಗಿ ಕಂಡಿದ್ದೇನೆ ನಾನು, ಬಹಳ ಜನ ದಲಿತರು ನನ್ನ ಕಾರ್ಯಕ್ರಮ ಕರೆಯೋದನ್ನು ಬಿಟ್ಟುಬಿಟ್ರು ಜಗತ್ನವ್ರೆ. ನಾನು ಕಂಡಿದ್ದೇನೆ ಇದನ್ನ. ಸ್ವಾಮಿಗೆ ಮಾತಾಡ್ತಾರ ಪಾ, ಮತ್ ನಮಗೆಲ್ಲರೂ ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ಹಂಗೆ, ಕಾಂಗ್ರೆಸ್ ಟಿಕೆಟ್ ಸಿಗದೆ ಇದ್ರೆ ಹಂಗೆ, ಎಡಿಪಿ ಸಿಗದೆ ಇದ್ರೆ ಹಂಗೆ, ಓಟ್ ಹಾಕ್ಲಾರ್ದಿದ್ರೆ ಹಂಗೆ, ಏನ್ರಿ ಏನ್ ಮಾತನಾಡ್ತೀವಿ ನಾವು? ಇಸ್ಲಾಂ ಧರ್ಮದೊಳಗಡೆ ನಾವು ಬಹಳ ಗಟ್ಟಿ ಗೌರವ ಇಟ್ಕೊಂಡು ಬಂದಿದ್ದೀವಿ. ಎಲ್ಲಿಂದೋ ಬಂದಿರ್ತಕ್ಕಂಥ ಇಸ್ಲಾಂ ಧರ್ಮದವರು ಈ ದೇಶದಲ್ಲಿ ಮತಾಂತರ ಬಂದು ಇಸ್ಲಾಂ ಧರ್ಮದೊಳಗಡೆ ಇದ್ದಾರೆ. ಮಂದಿರದ ಮಸೀದಿ ಒಳಗಡೆ ಅವರು ಧರ್ಮದಂತೆ ನಡೀತಾರೆ. ರಾಜಕಾರಣದಲ್ಲಿ ಅವರು ಜೆಡಿಎಸ್ ಒಳಗಿರ್ಲಿ, ಬಿಜೆಪಿ ಒಳಗಿರ್ಲಿ, ಕಾಂಗ್ರೆಸ್ ಒಳಗಿರ್ಲಿ, ಮಸೀದಿ ಒಳಗಡೆ ಏನು ನಮಾಜ್ ಇದೆ, ರೋಜಾ ಇದೆ, ಜಕಾತ್ ಇದೆ, ಹಜ್ ಇದೆ, ಅದರಂತೆ ಆಚರಣೆ ಇರ್ತಾರೆ. ಹಂಗೆ ದಲಿತರು ಯಾವ ಪಕ್ಷದೊಳಗಾರ ಹೋಗ್ರಿ, ಆದರೆ ಅಂಬೇಡ್ಕರೇ ನಮ್ಮ ದೇವರು ಅನ್ನತಕ್ಕಂಥ ಸಿದ್ಧಾಂತ ಇಟ್ಕೊಂಡು ಬರುತ್ತೆ. ನಾನು ಕೇಳುತ್ತೇನೆ, ಎಷ್ಟು ನೋವಾಗ್ತದೆ ದಲಿತ ಸಮುದಾಯದವರು ಇವತ್ತಿನ ನಿತ್ಯ ದಿನ. ಮೊನ್ನೆ ಒಬ್ಬ ದಲಿತರು ದೊಡ್ಡ ಮನೆ ಉದ್ಘಾಟನೆ ಮಾಡಿ ಆರು ಆಕಳು ದಾನ ಮಾಡಿ, ಆರು ಆಕಳು, ಬೆಳ್ಳಿ ಆಕಳು ಕೊಡೋದು, ಹೋಮ ಮಾಡಿಸೋದು, ಏನು ದೊಡ್ಡವ್ರೆ ನೀವು? ಸ್ವಾಮಿ, ಅದಕ್ಕೆ ನಾನು ವಿನಂತಿಸ್ಕೊಳ್ತೇನೆ, ಶಾಹು ಮಹಾರಾಜರು ರಾಜರಿದ್ರು ಹೋಮ ಮಾಡಿಸ್ಲಿಲ್ಲ, ಶಾಹು ಮಹಾರಾಜರು ರಾಜರಿದ್ರು ಗುಡಿ ಕಟ್ಟಲಿಲ್ಲ, ಶಾಹು ಮಹಾರಾಜರು ಏನೋ ಬೇಕಾದಷ್ಟು ಆಸ್ತಿ ಇತ್ತು, ದಲಿತರಿಗೆ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ನಿಮಗೆ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದು ಬಹಳ ದೊಡ್ಡದು. ದಲಿತ ಸಮುದಾಯದವರು ಬಹಳ ಎಚ್ಚರಾಗಬೇಕು ಈ ದೇಶದಲ್ಲಿ. ಇಲ್ಲ ಅಂತಂದ್ರೆ ಈ ದೇಶ ಮತೀಯವಾದಿಗಳ ಕೈಯಲ್ಲಿ, ಜಾತಿವಾದಿಗಳ ಕೈಯಲ್ಲಿ, ಸಂಪ್ರದಾಯವಾದಿ ಕೈಯಲ್ಲಿ ನಲಗಿ ಇನ್ನೊಂದು ದಿನಮಾನ ಕಾಲದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಈ ದೇಶದಲ್ಲಿ ಮಾಯ ಆಗುತ್ತಾರೆ. ಮಾಡ್ತಾರೆ ಇವರು, ಹೆಜ್ಜೆ ಹೆಜ್ಜೆಗೆ ಮಾಡ್ತಾ ಇದ್ದಾರೆ, ಒಂದೇ ಮಾಡ್ತಾರೆ ಇವರು. ವಿಚಾರ ಮಾಡಿ, ಅಂಬೇಡ್ಕರ್ ಜಯಂತಿ ದಿವಸ ನೀವೆಲ್ಲ ನೀಲಿ ಬಣ್ಣ ಹಚ್ಚುತ್ತೀರಿ ತಲೆ ಮೇಲೆ, ಹಣೆ ಮೇಲೆ ಯಾಕೆ ಹಚ್ಚುತ್ತೀರಿ? ಆಕಾಶ ನೀಲಿ ಐತೆ, ಅಂಬೇಡ್ಕರ್ ನೀಲಿ ಕೋಟ ಹಾಕಿದ್ರು. ಅಶೋಕನ ಚಕ್ರ ಇಟ್ಕೊಂಡ್ಬಿಟ್ಟು ಅವತ್ತೊಂದು ದಿವಸ ನೀಲಿ ಬಣ್ಣ ಬಡದು ಮಹಾರಾಷ್ಟ್ರ ಬೆಳಗ್ಗೆ ಎದ್ದು ಕೂಡಲೇ ಕುಂಕುಮ ಮಾಡ್ಕೊಂಡು ಊರು ತುಂಬ ತಿರುಗಾಡಿ ಬಿಟ್ರು. ಮನೆ ಕುಂಕುಮ ನಾಚಿ ಆಗ್ಬೇಕ್ರಿ ನಮಗೆ.
ನಾನು ಇನ್ನೊಬ್ಬರನ್ನ ನಾನು ಎಚ್ಚರಿಸೋದಿಲ್ಲ, ನಮ್ಮ ಜನಾನ ನಾನು ಎಚ್ಚರಿಸ್ಕೊಳ್ತೀನಿ, ನನ್ನ ಮನೆಯನ್ನು ನಾನು ಕಟ್ಟಿಕೊಳ್ತೀನಿ, ನನ್ನ ಮನೆಯನ್ನು ನಾನು ಭದ್ರ ಮಾಡ್ಕೊಳ್ತೀನಿ, ಆವಾಗ ಇನ್ನೊಬ್ಬರ ಮನೆಯನ್ನು ನಾನು ಎಚ್ಚರಿಸಲಿಕ್ಕೆ ಬರ್ತದೆ ಈ ಸಮಾಜದಲ್ಲಿ? ಏನು ಒಂದಿನ ಜಿಂದಾಬಾದ್ ಜಿಂದಾಬಾದ್, ಏನ್ ಜಿಂದಾಬಾದ್ ನಿಮ್ದು? ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ತಿರುಪತಿಗೆ ಹೋಗೋರಲ್ಲ, ಗುಡಿಗೆ ಹೋಗೋರಲ್ಲ ನೀವೇ, ತಲೆಗೋಳಿಸ್ಕೊಳ್ಳೋರಲ್ಲ ನೀವೇ, ಭಯ ಇರೋದು ನಿಮಗೇನೆ. ಕಷ್ಟಕ್ಕೆ ದೇವರು ಪರಿಹಾರನು, ದುಡಿಮೆ ಪರಿಹಾರನು? ಏ ಹೇಳ್ರಪ್ಪ ಹುಡುಗರು, ದುಡಿಮೆ ಗ್ಯಾರಂಟಿ. ದೇವರು ಕಷ್ಟಕ್ಕೆ ಪರಿಹಾರ ಇದ್ದಿದ್ರೆ ಈ ಜಗತ್ತಿನಲ್ಲಿ ಯಾರಿಗೂ ಕಷ್ಟ ಇರಬಾರ್ದಿತ್ತಲ್ಲ. ಹೇಳ್ರವ, ದೇವರು ಕಷ್ಟಕ್ಕೆ ಪರಿಹಾರನೋ ದುಡಿಮೆ ನಿಮ್ಮ ಪರಿಹಾರನೋ? ನಿಮ್ಮ ಬದುಕಿಗೆ ನಿಮ್ಮ ದುಡಿಮೆ ಪರಿಹಾರ ಅಂತ ಹೇಳಿದ ಮೇಲೆ ದೇವರಿಂದ ಯಾಕೆ ಭಿನ್ನಪ್ತೀರಿ? ಯಾಕೆ ಭಿನ್ನ ಕಷ್ಟನೇ ಈ ದೇವರೇ ಎಲ್ಲ ಕಷ್ಟ ಪರಿಹಾರ ಆಗೋದಿದ್ರೆ ಈ ಜಗತ್ತಲ್ಲಿ ಬಡವರೇ ಯಾರು ಇರಬಾರ್ದು ಅಲ್ವಾ? ದೇವರೇ ಕಷ್ಟಕ್ಕೆ ಪರಿಹಾರ ಅಂದ್ರೆ ಬಡವರೇ ಯಾರು ಇರಬಾರ್ದಿತ್ತು ಈ ಜಗತ್ತಿನಲ್ಲಿ? ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ. ಅದಕ್ಕಾಗಿ ಬಸವಣ್ಣ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಒಬ್ಬೊಬ್ಬರು ಒಂದೊಂದು ಹೇಳಿದ್ರು, ಶಂಕರಾಚಾರ್ಯರು ದೇವನ ಒಲಿಸಬೇಕಾದ್ರೆ ಜ್ಞಾನ ಒಂದೇ ಸಾಧನ, ಮಧ್ವಾಚಾರ್ಯರು ದೇವನ ಒಲಿಸಬೇಕಾದ್ರೆ ಭಕ್ತಿ ಒಂದು ಸಾಧನ, ರಾಮಾನುಜಾಚಾರ್ಯರು ದೇವನ ಒಲಿಸಬೇಕಾದ್ರೆ ಸ್ಮರಣೆಯ ಒಂದು ಸಾಧನ ಅಂದ್ರು. ಬಸವಣ್ಣ ಇದು ಮೂರು ಸುಳ್ಳು, ನಿನ್ನ ಕಾಯಕವೇ ನಿನ್ನ ಕೈಲಾಸ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ, ದಲಿತ ಯುವಕರೇ, ದಲಿತ ಸಮುದಾಯದವರೇ, ಸುಮ್ಮನೆ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ನಡೆಯೋದಿಲ್ಲ. ಯಾವುದೋ ಒಂದು ಕಾಂಗ್ರೆಸ್ ಪಾರ್ಟಿಗೆ ಮೀಟಿಂಗ್ ನಡೆದಿತ್ತಂತೆ, ಯಾವೊಬ್ಬ ಹಿಂಗೆ ಬಾಕಿ ಜಗ್ಗದ್ನಂತ ಒಬ್ಬನ ಕೈ ಹೊರಗೆ ಸಿಕ್ಬಿಟ್ಟಂತ, ಹೊರಗಡೆ ಕೈ ಸಿಕ್ಬಿಟ್ಟದ್ ನನ್ನ ಕೈ, ನನ್ನ ಕೈ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಜೈ ಅಂತ. ಹೇಳೋದು ಅವ ನನ್ನ ಕೈ ಪಡ್ಕೊಳಕತ್ತಾನೆ ಇದೇನಂತ ಇದಾರೆ ಅದು ಗೊತ್ತಿಲ್ಲ. ಜೈ ಅಂತ ಇದೀವಿ, ಬಹಳ ಎಚ್ಚರದಿಂದ ಇರಬೇಕಾಗ್ತದೆ ನಾವು. ಪಕ್ಷಗಳು ನಿಮಗೆ ಅನ್ನ ಕೊಡೋದಿಲ್ಲ, ಅಧಿಕಾರ ನಿಮಗೆ ಸರ್ಕಾರದ ಸವಲತ್ತುಗಳನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿ ಕೊಡ್ಬೋದು. ಆದರೆ ನಿಮ್ಮ ಬದುಕು, ನಿಮ್ಮ ಆತ್ಮಸ್ಥೈರ್ಯಕ್ಕೆ, ನಿಮ್ಮ ಆತ್ಮ, ನಿಮ್ಮ ಫಲವೇ ದೊಡ್ಡದಾಗಬೇಕು ಅನ್ನತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಯುವಕರು ಬದುಕಬೇಕಾಗಿದೆ. ಇವತ್ತು ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಬದುಕಲಿಲ್ಲ ಅಂದ್ರೆ ಬಹಳ ಭಯ 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 ಬಹಳ ಭಯ. ಎಂಥವ್ರು ಬುದ್ಧ, ಎಂಥವ್ರು ಬಸವಣ್ಣ, ಎಂಥವ್ರು ಅಂಬೇಡ್ಕರ್. ನಾನು ನಿಮ್ಗೆಲ್ಲ ದಲಿತ ಮನೆತನದಲ್ಲಿ ಹೇಳ್ತೇನೆ, ನಿಮ್ಮ ಮನೆಗಳಲ್ಲಿ ಯಾವ ಭಾವಚಿತ್ರ ಇರ್ಬೇಕಂದ್ರೆ ನಮ್ಮನ್ನ ಒಳಗಿಟ್ಟವರು ಈ ಮೂರು ಫೋಟೋಗಳು ನಮ್ಮನ್ನ ಬದುಕೊಟ್ಟವರಲ್ಲ, ನಿಮಗೆ ಬದುಕೊಟ್ಟ ಬುದ್ಧನ ಫೋಟೋ ನೋಡ್ರಿ, ಒಂದು ಬಸವಣ್ಣನ ಫೋಟೋ ನೋಡ್ರಿ, ಒಂದು ಅಂಬೇಡ್ಕರ್ ಫೋಟೋ ನೋಡ್ರಿ, ನಿಮ್ಗೆ ಎಷ್ಟು ಗೌರವ ಬರ್ತದೆ. ಅದೇ ಒಂದು ದೇವ್ರ ಫೋಟೋ ನೋಡ್ರಿ, ಯಪ್ಪ ಎಲ್ ಕಾಡ್ತಾನೆ ಏನೇ, ಯಾಕ ಮಗಳ ಮಗು ಹಾಳಾಕತ್ತೈತಂದ್ರೆ ಏನೋ ಕಾಡಾಕತ್ತೈತೆ ಅಲ್ವಾ? ಫೋಟೋಗಳು ನಮ್ಮನ್ನ ಭಯ ಮಾಡಾಕತ್ತದ ಏನೋ? ಫೋಟೋಗಳು ಭಯ ಮಾಡ್ತದ್ರಿ, ಫೋಟೋಗಳು ಭಯ ಮಾಡ್ತಾ ಇದೀವ. ನಿಮ್ಮ ಮನೇಲಿರೋ ಫೋಟೋಗಳನ್ನ ಮೊದಲು ತೆಗೆದು ಹೊರಗೆ ಹಾಕ, ಈ ಮೂರು ಜನರ ಫೋಟೋಗಳನ್ನ ಹಾಕ್ರಿ ಮೊದಲು. ಇವ್ರು ಮೂರು ಜನರನ್ನ ಬೆಳಗ್ಗೆ ಎದ್ದು ಕೈ ಮುಗಿರಿ, ಇವ್ರು ಮೂರು ಜನರಿಗೆ ಹೂವು ಹಾಕ್ರಿ, ಇವರು ಮೂರು ಜನರನ್ನ ನೆನೆಸಿ ಹೊರಗಡೆ ಹೋಗ್ರಿ. ನಿಮಗೆ ಇಂದ್ರಬಲ ಬೇಡ, ಚಂದ್ರಬಲ ಬೇಡ, ತಾರಾಬಲ ಬೇಡ, ಗುರುಬಲ ಬೇಡ, ನಿಮ್ಮ ತೋಳು ಬಲದಿಂದ ನೀವು ಬದುಕಬಹುದು ಅನ್ನತಕ್ಕಂಥ ಏನು ನಮ್ಮ ಜನರಿಗೆ ಅಜ್ಞಾನ ತುಂಬಿದೆ ಹೇಳಬಾರ್ದು. ನಿಮ್ಮದಲ್ಲ, ಅವ್ರಂಗ್ ಮಾಡಕತ್ತಾರ, ಹಂಗ್ ಮಾಡಕತ್ತಾರ. ನೋಡ್, ಮೊನ್ನೆ ನೋಡ್ಬೇಕಾಗಿತ್ತು, ಎಲ್ಲಾ ಕಡೆ ಮಳೆ ಬಂದಿದ್ದ, ಸೌದತ್ತಿಗೆ ಮಳೆ ಬಂದ್ಬಿಟ್ಟ, ಎಲ್ಲಮ್ಮನ ಬುದ್ಧದಲ್ಲಿ ಮಳೆ ಬಂದಿರೋಳು ಕಾಮಣವೇನು. 7:30ಕ್ಕೆ ವೀಕ್ಷಿಸಿ ಎಲ್ಲಮ್ಮನ ಬಿಟ್ಟು ಮರಣ ಮಳೆ ಬರ್ತದೆ ಎಂದವರು ಮಾತ್ರ. ಈ ಹರಿವು ನಮಗೆ ಬರಬೇಕೋ ಬೇಡ, ದೂರ ಕುತ್ಕೊಂಡು ಎಲ್ಲಮ್ಮನ ಬಿಡುದಲ್ಲ ಅಷ್ಟೇ ಮಳೆ ಬಂತು, ನಮ್ಮ ಕಡೆ ಬಂದಿಲ್ಲ. ಆದ್ರೆ ಏನ ಮಾಡಬೇಕು, ಎಲ್ಲಾ ಕಡೆಯಲ್ಲಿ ಎಲ್ಲಮ್ಮನನ್ನ ಪೂಜೆ ಮಾಡಬೇಕು. ತಮ್ಮ ರಾಷ್ಟ್ರವಾದಿ ಮಾಡ ಮಜಾ ಹೆಂಗದ ಅಂತ ಹೇಳ್ತೀನಿ ನಾನು. ಜನರನ್ನ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದೆ ಈ
ಸಂಪ್ರದಾಯ, ಈ ಭಯ, ವಿಚಾರಗಳು, ಇದರ ವಿರುದ್ಧ ಇವತ್ತು ಹೋರಾಡಿದವರು. ಇವತ್ತು ವಿರುದ್ಧ ಹೋರಾಟ ಮಾಡಿದ್ರು. ಮೊನ್ನೆ ನನಗಂತೂ ಒಂದು ಎಷ್ಟು ಮನಸ್ಸನ್ನ ಎಚ್ಚರಿಸ್ತಾರೆ ಅಂದ್ರೆ ಅಷ್ಟು ಎಚ್ಚರಿಸ್ತಾರೆ. ಪ್ರಶಸ್ತಿ ಮೇಲೆ ಬಂದು ಜಗತ್ನವರು ಹೇಳಿದ ಕೂಡಲೇ ನನ್ನ ಮನಸ್ಸಿಗೆ ತಕ್ಷಣ ಎಚ್ಚರ ಆಗಿದ್ದು ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮಸಾವ ಪದವಿಯನ್ನೊಲ್ಲೆ, ನಿಮ್ಮ ಶರಣರ ಮಹಾಪಾದದ ಕರುಣೆಯ ಕರುಣಿಸು ಕೂಡಲ ಸಂಗಮದೇವ. ಹತ್ತಿರದಲ್ಲಿ ಬಂದು ನಿಲ್ತಾರೆ ಅಂದ್ರೆ ಇವೆಲ್ಲವೂ ನಮ್ಮನ್ನ ಬಹಳ ಎಚ್ಚರದಿಂದ ಎಚ್ಚರಿಸುವವರು, ಎಚ್ಚರದಿಂದ ಹೆಚ್ಚೆಗೆ ಎಚ್ಚರಿಸುವಂತವರು ಯಾರಾದ್ರೆ ಶರಣ ಧರ್ಮಗಳು. ಮನಸ್ಸನ್ನ ಬಹಳ ಕಲ್ಮಶ ಮಾಡಿಕೊಂಡಿದ್ದಂತ ದಿನಮಾನ ಕಾಲದಲ್ಲಿ ಎಚ್ಚರಿಸುವಂತವರು.